ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ನೀವು ಈ ವಿಷಯ ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ. ಭತ್ತದ ಹೊಟ್ಟಿನಿಂದ ಮಾಡಿರುವ ಗೋಣಿ ಚೀಲದ ಹಾಸಿಗೆಯ ಮೇಲೆ ನಾರ್ತ್ ಕೊರಿಯಾ ಮಹಿಳಾ ಸೈನಿಕರು ಮಲಗಬೇಕಾಗತ್ತೆ. ಇವರಿಗೆ ತುಂಬಾ ದಿನಗಳ ಕಾಲ ಸ್ನಾನ ಮಾಡೋದಕ್ಕೂ ಅವಕಾಶ ಕೊಡೋದಿಲ್ಲ. ಸ್ನಾನ ಮಾಡಬೇಕು ಅಂದ್ರೆ ಹರಿಯುವ ನದಿಯಲ್ಲಿ ಅಥವಾ ಜಲಪಾತದ ಕೆಳಗಡೆ ಎಲ್ಲರೆದುರು ಸ್ನಾನ ಮಾಡಬೇಕು. ಈ ಟೈಮಲ್ಲಿ ವಿಷಕಾರಿ ಹಾವುಗಳು, ಚೇಳುಗಳು ಇರುತ್ತೆ. ಇವನ್ನೆಲ್ಲ ಲೆಕ್ಕಿಸದೆ ಸ್ನಾನ ಮಾಡಬೇಕು. ಒಂದು ವಿಧದಲ್ಲಿ ಹೇಳಬೇಕು ಅಂದ್ರೆ ಇಲ್ಲಿನ ಮಹಿಳಾ ಸೈನಿಕರಿಗೆ ತರಬೇತಿ ಅನ್ನೋ ಹೆಸರಿನಲ್ಲಿ ನರಕವನ್ನ ತೋರಿಸ್ತಾರೆ. ಭಂಡ ಸರ್ವಾಧಿಕಾರಿ ಕಿಮ್ಮಾಮನ ಆದೇಶಗಳಿಂದ ಇವರ ಜೀವನ ಚೂಪಾದ ಕತ್ತಿಯ ಮೇಲೆ ನಡೆಯೋ ರೀತಿ ಇರುತ್ತೆ. ಈ ವಿಡಿಯೋದಲ್ಲಿ ನಾವು ನಾರ್ತ್ ಕೊರಿಯಾದಲ್ಲಿ ಮಹಿಳಾ ಸೈನಿಕರಿಗೆ ಯಾವ ರೀತಿಯ ತರಬೇತಿಯನ್ನ ಕೊಡ್ತಾರೆ, ತರಬೇತಿಯಲ್ಲಿ ಇವರು ಎದುರಿಸುವ ಅತ್ಯಂತ ಘೋರ ಆಪತ್ತುಗಳು ಏನು, ತರಬೇತಿ ಅನ್ನೋ ಹೆಸರಿನಲ್ಲಿ ಇವರ ಮೇಲೆ ನಡೆಯುವ ದೌರ್ಜನ್ಯಗಳೇನು, ಇನ್ನೂ ಹಲವಾರು ಮೈ ಜುಮ್ ಅನ್ನುವ ವಿಷಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಲೇಟ್ ಮಾಡದೆ ಇವತ್ತಿನ ಟಾಪಿಕ್ಗೆ ಹೋಗೋಣ. ನಾರ್ತ್ ಕೊರಿಯಾ ಆರ್ಥಿಕ ದೃಷ್ಟಿಯಿಂದ ತುಂಬಾ ಹಿಂದೆ ಇದೆ. ಆದರೂ ಪ್ರಪಂಚದಲ್ಲಿ ಅತಿ ಹೆಚ್ಚು ಸೈನಿಕರನ್ನ ಹೊಂದಿರುವ ದೇಶಗಳ ಪೈಕಿ 4ನೇ ಸ್ಥಾನವನ್ನ ಪಡ್ಕೊಂಡಿದೆ. ನಾರ್ತ್ ಕೊರಿಯಾ ಒಂದು ವರ್ಷಕ್ಕೆ 1.6 ಬಿಲಿಯನ್ ಡಾಲರ್ಸ್ ಅನ್ನ ತನ್ನ ಸೈನ್ಯಕ್ಕೋಸ್ಕರ ಖರ್ಚು ಮಾಡುತ್ತೆ. ನಾರ್ತ್ ಕೊರಿಯಾ ಮಹಿಳಾ ಸೈನಿಕರ ಸ್ಥಿತಿ ತುಂಬಾ ಅಮಾನವೀಯವಾಗಿದೆ. ಮೊದಲು ಸೈನ್ಯಕ್ಕೆ ಸೆಲೆಕ್ಟ್ ಮಾಡಿಕೊಂಡ ನಂತರ ಇವರು ಸರ್ಕಾರದ ಹಲವು ಕಚೇರಿಗಳಲ್ಲಿ ಕೆಲಸ ಮಾಡಬೇಕಾಗಿ ಬರುತ್ತೆ. ತುಂಬಾ ಜಾಗಗಳಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಕೂಡ ಇರೋದಿಲ್ಲ. ಮಲಗೋದಕ್ಕೆ ಭತ್ತದ ಹೊಟ್ಟಿನಿಂದ ಮಾಡಿರುವ ಹಾಸಿಗೆಗಳೇ ಗತಿ. ತಿಂಗಳುಗಟ್ಟಲೆ ಸ್ನಾನ ಮಾಡೋ ಹಾಗೆ ಇಲ್ಲ. ಇದರಿಂದ ಮೈಯಲ್ಲಿ ಬರುವ ಬೆವರು ಭತ್ತದ ಹೊಟ್ಟಿನ ಹಾಸಿಗೆಗೆ ಅಂಟಿಕೊಂಡು ವಿಚಿತ್ರ ಅನ್ನಿಸೋ ವಾಸನೆ ಬರೋದಕ್ಕೆ ಶುರುವಾಗುತ್ತೆ. ಆದರೂ ಇವನ್ನೆಲ್ಲ ಇವರು ಸಹಿಸಿಕೊಳ್ಳೇಬೇಕು. ಹಾಸಿಗೆಯ ಮೇಲಿನ ಬೆಡ್ಶೀಟ್ ಅನ್ನು ಚೇಂಜ್ ಮಾಡಿಕೊಳ್ಳೋದಕ್ಕೂ ಪರ್ಮಿಷನ್ ಕೊಡೋದಿಲ್ಲ. ತಿಂಗಳಿಗೆ ಒಂದ್ಸಲ ಸ್ನಾನ ಮಾಡಬೇಕು. ಬಿಸಿ ನೀರಿನ ಸ್ನಾನ ಅನ್ನೋದು ಮರೀಚಿಕೆ, ತಣ್ಣೀರೇ ಗಟ್ಟಿ. ಪಕ್ಕದಲ್ಲಿರುವ ಸಣ್ಣ ಸಣ್ಣ ಜಲಪಾತಗಳಿಗೆ ಒಂದು ಪೈಪ್ ಅನ್ನು ಜೋಡಿಸಿರ್ತಾರೆ. ಅಲ್ಲಿಂದ ಬರುವ ನೀರಿನಲ್ಲಿ ಎಲ್ಲರೂ ಸಾಮೂಹಿಕವಾಗಿ ಸ್ನಾನವನ್ನ ಮಾಡಬೇಕು. ಒಂದು ಚಿಕ್ಕ ಕೋಣೆಯಲ್ಲಿ ಸುಮಾರು 2 ಡಜನ್ ಮಹಿಳಾ ಸೈನಿಕರು ಇರಬೇಕು. ಅಷ್ಟು ಜನಕ್ಕೆ ಒಂದೇ ಒಂದು ಅಲ್ಮೆರಾವನ್ನ ಕೊಡ್ತಾರೆ. ಅಷ್ಟು ಜನರ ಬಟ್ಟೆಗಳನ್ನ ಅಷ್ಟು ಚಿಕ್ಕ ಅಲ್ಮೆರಾದಲ್ಲಿ ಇಟ್ಕೋಬೇಕು. ಶಾಕಾಗೋ ವಿಷಯ ಏನಂದ್ರೆ ಇವರಿಗೆ ಕೊಡುವ ರೂಮ್ನಲ್ಲಿ ಕೇವಲ ಇಬ್ಬರ ಫೋಟೋಗಳನ್ನ ಮಾತ್ರ ಇಟ್ಕೋಬೇಕು. ಕಿಮ್ ಮಾಮನ ಅಪ್ಪ ಕಿಮ್ ಜಾಂಗ್ ಇಲ್, ತಾತ ಕಿಮ್ ಇಲ್ ಸಂಗ್ದು. ಈ ಫೋಟೋಗಳನ್ನ ಬಿಟ್ಟು ಇನ್ಯಾರ ಫೋಟೋಗಳನ್ನ ಇಟ್ಕೊಳ್ಳೋ ಹಾಗೆ ಇಲ್ಲ. ಸಪೋಸ್ ಇಟ್ಕೊಂಡ್ರು ಅಂದ್ರೆ ಮುಗಿತು, ನರಕ ದರ್ಶನವನ್ನ ಮಾಡಿಸ್ತಾರೆ. ಫ್ರೆಂಡ್ಸ್, ನಾರ್ತ್ ಕೊರಿಯಾದಲ್ಲಿ ಬಡತನ ತಾಂಡವ ಆಡ್ತಿದೆ. ತನ್ನ ಅಪ್ಪ ಅಮ್ಮನ ಹೊಟ್ಟೆಯನ್ನ ತುಂಬಿಸೋದಿಕ್ಕೆ ಈ ಮಹಿಳೆಯರು ಆರ್ಮಿಯಲ್ಲಿ ಸೇರ್ಕೋತಾರೆ. ಜಿಯುನ್ ಬೇಕ್ ಅನ್ನೋ ಮಹಿಳೆ ನಾರ್ತ್ ಕೊರಿಯಾ ಹಿಡನ್ ರೆವಲ್ಯೂಷನ್ ಅನ್ನೋ ಪುಸ್ತಕವನ್ನ ಬರೆದಿದ್ದಾರೆ. ಈ ಪುಸ್ತಕದಲ್ಲಿ ಈಕೆ ಏನ್ ಬರೆದಿದ್ದಾರೆ ಅಂದ್ರೆ 1990ರಲ್ಲಿ ನಾರ್ತ್ ಕೊರಿಯಾದಲ್ಲಿ ಬರಗಾಲ ಬರುತ್ತೆ. ಒಂದು ಹೊತ್ತು ಊಟಕ್ಕೆ ಜನ ಪರದಾಡಬೇಕಾಗಿ ಬರುತ್ತೆ. ಇದೇ ಟೈಮಲ್ಲಿ 1000ಗಟ್ಟಲೆ ಮಹಿಳೆಯರು ಆರ್ಮಿಗೆ ಸೇರ್ಕೊಳ್ತಾರೆ. ಯಾಕೆಂದ್ರೆ ತನ್ನ ಕುಟುಂಬಕ್ಕೆ ಒಂದು ಹೊತ್ತು ಊಟ ಸಿಗುತ್ತೆ ಅಂತ. ಆಗ ಮಹಿಳೆಯರು ಕೂಲಿ ಕೆಲಸ ಮಾಡಬೇಕಾಗಿ ಬಂತು. ಕಡು ಕಷ್ಟವನ್ನ ಅನುಭವಿಸಬೇಕಾಗಿ ಬರುತ್ತೆ. ಮಹಿಳೆಯರಿಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಆರ್ಮಿಗೆ ಸೇರಿದ ಮೇಲೆ ಇಷ್ಟು ಕಷ್ಟ ಇರುತ್ತೆ, ಇವರು ಇಷ್ಟು ದಾರುಣವಾಗಿ ನಮ್ಮನ್ನ ನಡೆಸ್ಕೊಳ್ತಾರೆ ಅಂತ. ಸೈನ್ಯದಲ್ಲಿ ಮಹಿಳೆಯರ ಪರಿಸ್ಥಿತಿ ಹೀಗಾದ್ರೆ ಇನ್ನು ಪುರುಷರ ಕಥೆ ಏನು ಅನ್ನೋದನ್ನ ಯೋಚನೆ ಮಾಡಿದ್ರೆ ಮೈ ಜುಮ್ ಅನ್ನುತ್ತೆ. ಸೈನ್ಯಕ್ಕೆ ಸೇರಿದ ಮಹಿಳೆಯರ ಕೈಯಲ್ಲಿ ಟ್ರೈನಿಂಗ್ನ ಜೊತೆ ಕಸ ಗುಡಿಸೋದು, ಬಟ್ಟೆ ಒಗೆಯೋದು, ಅಡುಗೆ ಮಾಡೋದು, ಕಟ್ಟಡ ಕಟ್ಟುವ ಕೆಲಸಗಳನ್ನ ಇವರ ಕೈಯಲ್ಲಿ ಮಾಡಿಸ್ತಾರೆ. ನಿಜ ಹೇಳಬೇಕು ಅಂದ್ರೆ ತುಂಬಾ ಕಠಿಣವಾದ ಟ್ರೈನಿಂಗ್ ಮತ್ತು ಸಿಕ್ಕಾಪಟ್ಟೆ ಕೆಲಸ ಮಾಡಿಸ್ಕೊಂಡ್ರು ಇವರಿಗೆ ಹೊಟ್ಟೆ ತುಂಬಾ ಊಟವನ್ನ ಸರಿಯಾಗಿ ಕೊಡೋದಿಲ್ಲ. ಇದರಿಂದ ಇವರ ಆರೋಗ್ಯದ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀರುತ್ತೆ. ಮಹಿಳೆಯರ ತಿಂಗಳ ಋತುಚಕ್ರದ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯ ತರಬೇತಿಯಿಂದ ವಿನಾಯಿತಿ ಇರೋದಿಲ್ಲ. ಎಷ್ಟೇ ನೋವಿದ್ರೂ ಇವರು ಮಾಡೋ ಕೆಲಸ ಮಾಡಲೇಬೇಕು. ಸ್ಯಾನಿಟರಿ ಪ್ಯಾಡ್ಗಳನ್ನು ಕೊಡುವ ವ್ಯವಸ್ಥೆ ಕೂಡ ಇರೋದಿಲ್ಲ, ಕೇವಲ ಬಟ್ಟೆಗಳನ್ನ ಬಳಸ್ಕೋಬೇಕು. ಈ ಕೊಳಕು ಬಟ್ಟೆಗಳನ್ನ ಪುರುಷ ಸೈನಿಕರು ನೋಡ್ತಾರೆ ಅನ್ನೋ ಬೇಸರದಿಂದ ಬೆಳಿಗ್ಗೆ ಬೇಗ ಎದ್ದು ಬಟ್ಟೆಗಳನ್ನ ಸ್ವಚ್ಛ ಮಾಡಿಕೊಂಡು ಇಟ್ಕೋಬೇಕಾಗಿ ಬರುತ್ತೆ. ಅಷ್ಟೇ ಅಲ್ಲ, ಮಹಿಳಾ ಸೈನಿಕರು ಎಲ್ಲರ ಮುಂದೆ ಬಟ್ಟೆಗಳನ್ನ ಬದಲಿಸಬೇಕಾಗಿ ಬರುತ್ತೆ. ಒಂದು ಸಲ ಬಟ್ಟೆ ಬದಲಿಸಿದ ನಂತರ ತುಂಬಾ ದಿನಗಳವರೆಗೆ ಬಟ್ಟೆಗಳನ್ನ ಬದಲಿಸೋ ಹಾಗೆ ಇಲ್ಲ. ಒಂದು ವರದಿಯ ಪ್ರಕಾರ ನಾರ್ತ್ ಕೊರಿಯಾದ ಎಲ್ಲಾ ಮಹಿಳೆಯರು ಕಡ್ಡಾಯವಾಗಿ 7 ವರ್ಷ ಸೈನ್ಯದಲ್ಲಿ ಕೆಲಸ ಮಾಡಲೇಬೇಕು. ಇದು ಕಿಮ್ ಮಾಮನ ಕಟ್ಟಾಜ್ಞೆ.
ಸೈನ್ಯದಿಂದ ತಪ್ಪಿಸಿಕೊಂಡು ಬಂದ ಕೆಲವು ಮಹಿಳೆಯರು ಹೇಳೋ ಪ್ರಕಾರ ಸೇನೆಯಲ್ಲಿನ ಪುರುಷ ಅಧಿಕಾರಿಗಳು ಮಹಿಳಾ ಸೈನಿಕರ ವಿಷಯದಲ್ಲಿ ತುಂಬಾ ಕೆಟ್ಟದಾಗಿ ಬಿಹೇವ್ ಮಾಡ್ತಾರೆ, ನಮ್ಮನ್ನ ಒತ್ತಾಯ ಪೂರ್ವಕವಾಗಿ ಅತ್ಯಾಚಾರ ಮಾಡ್ತಾರೆ ಅಂತ ಹೇಳ್ತಾರೆ. ನಾರ್ತ್ ಕೊರಿಯಾ ಆರ್ಮಿಯಲ್ಲಿ ಒಂದು ರೂಲ್ ಇದೆ, ಅದೇನೆಂದ್ರೆ ಮಹಿಳಾ ಸೈನಿಕರಿಗೆ ಯಾರಾದರೂ ಹಿಂಸೆ ಕೊಟ್ರೆ ಅವರನ್ನ 7 ವರ್ಷ ಜೈಲಿಗೆ ಕಳಿಸ್ತೀವಿ ಅಂತ. ಆದ್ರೆ ಇದು ಬರೀ ಕಾನೂನಷ್ಟೇ, ಪಾಲನೆ ಅನ್ನೋದು ಮರೀಚಿಕೆ. ಅತ್ಯಾಚಾರಕ್ಕೆ ಒಳಗಾದ ಮಹಿಳೆ ದೂರು ಕೊಟ್ಟರೂ ಪ್ರಯೋಜನ ಇರೋದಿಲ್ಲ, ಇದರಿಂದ ತುಂಬಾ ಪ್ರಕರಣಗಳು ಬೆಳಕಿಗೆ ಬರೋದಿಲ್ಲ. ಸಾಕಷ್ಟು ಮಹಿಳೆಯರ ಮೇಲೆ ಅತ್ಯಾಚಾರಗಳು ನಡೆದ್ರೂ ಇವರು ಯಾರ ಮೇಲೂ ದೂರು ಕೊಡೋದಿಲ್ಲ, ನಮ್ಮ ಕರ್ಮ ಅಂತ ಎಲ್ಲಾ ಕಷ್ಟಗಳನ್ನು ಸಹಿಸಿಕೊಂಡು ಸುಮ್ಮನಿರ್ತಾರೆ. ಈ ಕಷ್ಟಗಳನ್ನು ಅನುಭವಿಸೋದಕ್ಕೆ ಆಗದೆ ವರ್ಷಕ್ಕೆ ಸುಮಾರು 1000 ರಿಂದ 1200 ಮಹಿಳೆಯರು ತಪ್ಪಿಸಿಕೊಂಡು ಓಡಿ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ. ಇವರಲ್ಲಿ ಒಬ್ಬ ಮಹಿಳೆ ಹ್ಯೂಂಗ್ ಸುಕ್ ಸುಕ್. ಈಕೆ 2013 ನಾರ್ತ್ ಕೊರಿಯಾ ಸೈನ್ಯದಿಂದ ತಪ್ಪಿಸಿಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಈಕೆ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ನನಗೆ ಸೈನ್ಯ ತರಬೇತಿಯಲ್ಲಿ ಕೊಡುವ ಹಿಂಸೆಯನ್ನು ತಡೆದುಕೊಳ್ಳೋದಕ್ಕೆ ಸಾಧ್ಯ ಆಗಲೇ ಇಲ್ಲ, ಇದರಿಂದ ನಾನು ನದಿಗೆ ಹಾರಿ ಇಲ್ಲಿಂದ ತಪ್ಪಿಸಿಕೊಂಡು ಹೋಗೋದಕ್ಕೆ ಯೋಚನೆ ಮಾಡಿದೆ. ನನಗೆ ನೀರಿನಲ್ಲಿ ಈಜೋದಕ್ಕೆ ಬರ್ತಿರಲಿಲ್ಲ, ಆದರೂ ಧೈರ್ಯ ಮಾಡಿ ನದಿಗೆ ಹಾರದೆ. ಆ ನದಿಯಲ್ಲಿದ್ದ ಪ್ರವಾಹ ನನ್ನನ್ನು ಸುಮಾರು 20 ಅಡಿಗಳ ಆಳದವರೆಗೂ ಎಳ್ಕೊಂಡು ಹೋಯಿತು. ಏನಾದರೂ ಮಾಡಿ ಬದುಕಬೇಕು ಅನ್ನುವ ಛಲ ನನ್ನಲ್ಲಿತ್ತು. ಹೇಗೋ ಕಷ್ಟ ಬಿದ್ದು ಮೇಲಕ್ಕೆ ಬಂದೆ. ಸೈನ್ಯದ ಅಧಿಕಾರಿಗಳು ನನ್ನನ್ನು ಹಿಡಿಯೋದಕ್ಕೆ ತುಂಬಾ ಪ್ರಯತ್ನ ಪಟ್ಟರು, ಆದರೆ ನದಿ ರಭಸವಾಗಿ ಹರಿತಾ ಇದ್ದಿದ್ದರಿಂದ ನನ್ನನ್ನು ಹಿಡಿಯೋದಕ್ಕೆ ಸಾಧ್ಯ ಆಗಲಿಲ್ಲ. ನನ್ನ ಶಕ್ತಿಯನ್ನು ಮೀರಿ 3 ಗಂಟೆಗಳ ಕಾಲ ನೀರಿನಲ್ಲಿ ಈಜಿ ಪ್ರಜ್ಞೆಯನ್ನು ಕಳ್ಕೊಂಡೆ. ಪ್ರಜ್ಞೆ ಬಂದಾಗ ನಾನು ಚೀನಾದ ಒಂದು ಮನೆಯಲ್ಲಿದ್ದೆ ಅಂತ ಹೇಳ್ತಾಳೆ. ಸುಖ್ರೀತಿ ಅಲ್ಲಿರುವ ಎಷ್ಟೋ ಮಹಿಳೆಯರು ಸೈನ್ಯದಿಂದ ಓಡಿ ಹೋಗೋದಕ್ಕೆ ಪ್ರತಿದಿನ ಪ್ರಯತ್ನ ಪಡ್ತಾನೆ ಇರ್ತಾರೆ, ಆದರೆ ಇವರ ಕಣ್ಣು ತಪ್ಪಿಸಿಕೊಂಡು ಓಡಿ ಹೋಗೋದು ಅಷ್ಟು ಸುಲಭದ ಮಾತಲ್ಲ. ಸೋ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಾರ್ತ್ ಕೊರಿಯಾದ ಮಹಿಳಾ ಸೈನಿಕರ ನರಕ ಯಾತನೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವೆರೈಟಿ ಟಾಪಿಕ್ನ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ.